ಜೈಪುರದಲ್ಲಿ ಚರಕ ಸಂಸ್ಥೆಯ ಪದ್ಮಶ್ರೀ ಮಾತನಾಡಿ, ನಾಳೆಯಿಂದ 3 ದಿನಗಳವರೆಗೂ ಪವಿತ್ರ ವಸ್ತ್ರ ಪ್ರದರ್ಶನ ಮತ್ತು ಮಾರಾಟ ಅಭಿಯಾನ ನಡೆಯಲಿದೆ ಎಂದರು. ಇನ್ನು ನಗರದ ಬಿಎಲ್ಡಿಎ ಸಂಸ್ಥೆ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಶಿಕ್ಷಣ ಕಾಲೇಜು ಹಾಗೂ ಚರಕದೇಶಿ ಗ್ರಾಮ ಸೇವಾ ಸಂಘ ಸಾಗರ ಇವರ ಸಹಯೋಗದಲ್ಲಿ ಸಿಡಾಕ್ ಜಂಟಿ ನಿರ್ದೇಶಕಿ ಸುಪ್ರೀತಾ ಬಳ್ಳಾರಿ ಅವರು ಉದ್ಘಾಟಿಸಲಿದ್ದಾರೆ. ಕವಿ ಕಾವ್ಯ ಮತ್ತು ಚರಕ ಸಂಸ್ಥೆ ಸಂಸ್ಥಾಪಕ ಪ್ರಸನ್ನ, ಬೆಂಗಳೂರು ರಾಷ್ಟ್ರೀಯ ಕೈಮಗ್ಗ ಸಂಸ್ಥೆ ಅಧ್ಯಕ್ಷ ಸ್ವಾತಂತ್ರ್ಯ ಹೋರಾಟಗಾರ ಸಂಗಪ್ಪ ಮಂಟೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಆಶಾ ಎಂ ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ವಚನ ಪಿತಾಮಹ ಡಾಕ್ಟರ್ ಪಗು ಹಳಪತಿ ಇಂಜಿನಿಯರಿಂಗ್ ಕಾಲೇಜು ಉಪಪ್ರಾಚಾರ್ಯ ಡಾಕ್ಟರ್ ಗೀತಾಂಜಲಿ ಪಾಟೀಲ್, ಬಿಎಂ ಪಾಟೀಲ್ ಪಬ್ಲಿಕ್ ಸ್ಕೂಲ್ ಮುಖ್ಯೋಪಾಧ್ಯಾಯ ವಂದನಾ ಬ್ಯಾನರ್ಜಿ ಉಪಸ್ಥಿತರಲ್ಲಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಪದ್ಮಶ್ರೀ ಅಂತ. ನಾನು ಚರಕ ಮಹಿಳಾ ಅಭಿವೃದ್ಧಿ ದೇಶ ಕೈಗಾರಿಕಾ ಸಹಕಾರ ಸಂಘ ಹೆಗ್ಗೋಡಿಂದ ಬಂದಿರೋದು. ಚರಕ, ದೇಸಿ ಹಾಗೂ ಗ್ರಾಮ ಸೇವಾ ಸಂಘ ಮತ್ತು ಅಖಿಲ ಭಾರತ ಕೈಮಗ್ಗ ನೇಕಾರರ ಒಕ್ಕೂಟ, ಈ ಮೂರು ಸೇರಿಕೊಂಡು ಪವಿತ್ರ ವಸ್ತ್ರ ಅಭಿಯಾನ ಅನ್ನೋ ಒಂದು ಕೈ ಉತ್ಪಾದಕರಿಗೆ ಮಾರುಕಟ್ಟೆ ಮತ್ತು ಪ್ರಚಾರವನ್ನು ಒದಗಿಸುವಂತಹ ಈ ಅಭಿಯಾನವನ್ನು ನಾವು ಕೈಗೊಂಡಿದ್ದೀವಿ. ಇದು ಕರ್ನಾಟಕ ರಾಜ್ಯದಾದ್ಯಂತ ಸಂಚರಿಸ್ತಾ ಇದೆ. ನಾಳೆಯಿಂದ ಬಿಜಾಪುರದಲ್ಲಿ ನಮ್ಮ ಪ್ರದರ್ಶನ ಮತ್ತು ಮಾರಾಟ ಬಿಎಲ್ಡಿ ಕಾಲೇಜಿನ ಆವರಣದಲ್ಲಿದೆ. ದಯಮಾಡಿ ಬನ್ನಿ, ಖರೀದಿ ಮಾಡಿ. ಹಾಗೆ ಇಲ್ಲಿ ನೈಸರ್ಗಿಕ ಬಣ್ಣದಿಂದ ತಯಾರಿಸಿರುವಂತಹ ಸಿದ್ಧ ಉಡುಪುಗಳು, ಅದರ ಬಟ್ಟೆ, ಗ್ರಾಸ್ ಹುಲ್ಲಿಂದ ಮಾಡಿರುವಂತಹ ಬುಟ್ಟಿ, ಬಾಸ್ಕೆಟ್ಗಳು, ಟೆರಾಕೋಟ ಜುವೆಲ್ಸ್ಗಳಿರ್ಬೋದು, ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ ಇರ್ಬೋದು, ಖಾದಿಯ ಉತ್ಪನ್ನಗಳು, ಮತ್ತು ಉತ್ತರ ಕರ್ನಾಟಕದ ನೇಕಾರರ ಸೀರೆಗಳಿರ್ಬೋದು, ಕಣ ಇರ್ಬೋದು, ಗುಳೆದ ಗುಡ್ಡ, ಈ ಎಲ್ಲ ರೀತಿಯ ಉತ್ಪನ್ನಗಳು ಒಂದೇ ಕಡೆ ಲಭ್ಯ ಇರುತ್ತೆ. ತುಂಬ ಕಡಿಮೆ ದರದಲ್ಲಿ ರಿಯಾಯಿತಿ ಮಾರಾಟ ಅಂತ ನಾವು ಮಾಡ್ತಾ ಇಲ್ಲ, ಬಟ್ ಅದರ ಮೂಲ ಬೆಲೆ ಏನಿದೆ ಆ ಮೂಲ ಬೆಲೆಗೆ ನಾವು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ದಯಮಾಡಿ ಬನ್ನಿ, ಕೈ ಉತ್ಪಾದನೆಯನ್ನು ಖರೀದಿಸಿ, ಹಾಗೆ ನಮಗೆ ಬೆಂಬಲಿಸಿ. ಥ್ಯಾಂಕ್ ಯು. ಪದ್ಮಶ್ರೀ ಅಂತ ನನ್ನ ಹೆಸರು. ನಾನು ಚರಕ ಸಂಸ್ಥೆಯಲ್ಲಿ ಮಾರುಕಟ್ಟೆ ವ್ಯವಸ್ಥಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ.